ಉಮೇಶ್ ಕತ್ತಿಯವರು ನಮ್ಮನ್ನು ಅಗಲಿದ್ದಾರೆ. ಇದು ಭಾಳ ಒಂದು ನಮ್ಮೆಲ್ಲರಿಗೆ ದುಃಖ ತರುವಂಥ ಸಂಗತಿ, ಮತ್ತು ಅವರಿಗೆ ಅಪಾರವಾದಂಥ ಜನಬೆಂಬಲ, ಜನರ ಆಶೀರ್ವಾದ ಯಾವಾಗಲೂ ಇದ್ದದ್ದು. ಹೀಗಾಗಿ ಇಲ್ಲಿ 8 ಬಾರಿ ಅವರು ಆಯ್ಕೆ ಆಗಲಿಕ್ಕೆ ಸಾಧ್ಯ ಆಯಿತು. ಅವರ ಜನಪರವಾದಂಥ ಕಾಳಜಿ ಮತ್ತು ಈ ಭಾಗದ ಒಂದು ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡುವಂಥ ಕೆಲಸವನ್ನು ಉಮೇಶ್ ಕತ್ತಿಯವರು ಮಾಡಿದ್ದಾರೆ ಈ ಕ್ಷೇತ್ರದಲ್ಲಿ. ಮತ್ತು ಒಬ್ಬ ಜನನಾಯಕರಾಗಿ ಇಡೀ ಒಂದು ರಾಜ್ಯದ ಅಭಿವೃದ್ಧಿ ಮತ್ತು ಉತ್ತರ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಿದಂಥವ್ರು, ಮತ್ತು ಯಾವುದೇ ಒಂದು ವಿಚಾರವನ್ನು ಮನಸ್ಸಿಗೆ ಬಂದಾಗ ನೇರವಾಗಿ ಮಾತಾಡುವಂಥ ಸ್ವಭಾವ ಅವ್ರದ್ದು. ನೇರವಾಗಿ ಸ್ಪಷ್ಟವಾಗಿ ತಮಗೆ ಅನಿಸಿದ್ದನ್ನು ಹೇಳುವಂಥದ್ದು, ಆ ರೀತಿಯಾದಂಥ ವ್ಯಕ್ತಿತ್ವ ಅಪರೂಪ ಅಂಥ ವ್ಯಕ್ತಿತ್ವ ಅವ್ರದ್ದು. ಹೀಗಾಗಿ ಅವರಿಂದ ಇವತ್ತು ರಾಜ್ಯಕ್ಕೂ ರಾಜಕಾರಣಕ್ಕೂ ನಷ್ಟ ಆಗಿದೆ, ಭಾರತೀಯ ಜನತಾ ಪಾರ್ಟಿಗೆ ನಷ್ಟ ಆಗಿದೆ. ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಮಾಡಿ ಬಿ ಜೆ ಪಿಗೆ ಒಂದು ಶಕ್ತಿ ಕೊಟ್ಟಂಥವರು ಉಮೇಶ್ ಕತ್ತಿಯವರು. ಅವರ ಅಗಲಿಕೆ ಭಾಳ ಒಂದು ದೊಡ್ಡ ನಷ್ಟ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದಕ್ಕಾಗಿ ಅವರ ಆತ್ಮಕ್ಕೆ ನಾನು ಶಾಂತಿಯನ್ನು ಕೋರ್ತಾ ಇದ್ದೇನೆ, ಮತ್ತು ಅವರ ಅಗಲಿಕೆಯ ದುಃಖವನ್ನು ಬರಿಸುವಂಥ ಶಕ್ತಿ ಆ ಕುಟುಂಬವರ್ಗಕ್ಕೆ ಸಿಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ.